ಕೊನೆಗೂ ಬಂದ್ವಪ್ಪ ಹೂನಳ್ಳಿಗೆ. ಇದೇನಪ್ಪ ಇದು ತಂತೆ ಸೌಂಡು? ಏನಯ್ಯ ಏನಯ್ಯ ಇದು? ದೇವಸ್ಥಾನದಲ್ಲಿ ಕೋಳಿನ ಕುಯ್ಯಬಾರ್ದು, ಮೇಕೆನ ಬಲಿ ಕೊಡಬಾರ್ದು ಅಂತ ಗೌರ್ಮೆಂಟ್ ಅವ್ರು ಹೇಳಿಲ್ವಾ? ಅದನ್ನ ಮೀರಿ ಬಲಿ ಕೊಡ್ತಾ ಇದಿರಲ್ಲ, ಏನ್ ಇದ್ರ ಅರ್ಥ? ಯೌ, ಗಂಡ್ಸ್ಗೆ ಮುಂದೆ ಬೆಳೆದ್ರೆ ಮೀಸೆ, ಮೇಕೆಗೆ ಹಿಂದೆ ಬೆಳೆದ್ರೆ ಬಾಲ. ನಾವು ಪ್ರಾಣಿನು ಒಂದೇ ಕಂಡ್ರಯ್ಯ. ಮೇಕೆ ಹಸು ಹಾಲು ಕುಡಿಯಲ್ಲ, ಹಸು ಮೇಕೆ ಹಾಲು ಕುಡಿಯಲ್ಲ, ಮೇಕೆ ಹಸು ಮನುಷ್ಯನ ಹಾಲು ಕುಡಿಯಲ್ಲ. ಆದ್ರೆ ಮನುಷ್ಯ ಮಾತ್ರ ಎಲ್ಲಾ ಪ್ರಾಣಿಗಳ ಹಾಲನ್ನ ಕುಡಿದು ಅದ್ರ ಜೀವನು ಹಾಳು ಮಾಡ್ತಾನೆ. ನೀವ್ ಯೋಚನೆ ಮಾಡ್ಬೇಕಾಗಿದ್ದೆ. ಯೋಚನೆ ಮಾಡಿ, ಯೋಚನೆ ಮಾಡಿ. ಇವರಿಷ್ಟ ಹೇಳಿದ್ಮೇಲೆ ನಾವು ಮೇಕೆನ್ ಸಾಯಿಸಿದ್ರೆ ನಮ್ಮನ್ನ ಮನಸ್ಸು ಅನ್ನಕ್ಕಿಲ್ಲ, ಮೇಕೆನ ಬಿಚ್ಬಿಡ್ರು. ಸರ್ಕಾರನೇ ತಿದ್ದೋಕಾಗ್ದರೆ ಹಳ್ಳಿನ ಐದೇ ಐದ್ ನಿಮಿಷದಲ್ಲಿ ಓನ್ಲಿ ಒನ್ ಮ್ಯಾನ್ ಈ ವೀರಭದ್ರ ತಿದ್ಬಿಟ್ಟ. ಹೆಂಗೆ ವೀರಭದ್ರ? ಈ ಊರಿಗೆ ನಮ್ ತಂಗಿನೇನು, ನಮ್ಮ ಪ್ರಾಣಾನೇ ಕೊಡ್ಬೋದು. ಬೇಕೇನ ಬಲಿ ಕೊಡಬಾರ್ದು, ಹಸುನ ಸಾಯಿಸಬಾರ್ದು, ಗುಡ್ ವೆರಿ ಗುಡ್, ಕೋಳಿನ ಕುಯ್ಯಬಾರ್ದು, ಬಲಿನ ಕೊಡಬಾರ್ದು ಅಂತ ಹೇಳಿರೋ ಸರ್ಕಾರ ಮನ್ಸನ್ ಬಲಿ ಕೊಡಬಾರ್ದು ಅಂತ ಏನ್ ಹೇಳಿಲ್ವಲ್ಲ? ಬಂದ್ವಾ ಓದ್ವಾ ಅನ್ನೋದು ಬಿಟ್ಬಿಟ್ಟು ನಮ್ ಊರಿನ ಸಿಗ್ತಾನೆ ಅಂತ. ಈ ತಾಯಿಗೆ ಅದು ಕೋಳಿ ಕುಯ್ಯೋದು ಒಂದೇ, ಒಬ್ ಮನ್ಸನ್ ಕತ್ ಕುಯ್ಯೋದು ಒಂದೇ. ತಲೆ ಓದಿದ ತಕ್ಷಣ ಕತ್ತ ಕಚ್ಚಿ ಕಲಿಸ್ಬಿಡು. ಅಮ್ಮ ತಾಯಿ, ನಾವೇನ್ ತಪ್ಪು ಮಾಡಿದೀವಿ ಅಂತ ತಲೆ ಒದ್ರತಾ ಇಲ್ಲ, ತಲೆ ಒದ್ರು ಬಿಡು. ಏ ಮಿಟಕ್ಲಾಡಿ, ಸಾವ್ಗೆ ಶಂಕ ಉತ್ತಾಯ್ತಾ? ಇನ್ನೊಂದ್ಸಾರಿ ನಮ್ ಊರಿನ ವಿಷಯಕ್ಕೆ ತಲೆ ಹಾಕ್ತೀಯ, ತಲೆ ಒದ್ರು ಬಿಡ್ತು. ಅಪ್ಪ ನೀನು ಮುಸಲ್ಮಾನನ? ಹೌದು ಸ್ವಾಮಿ. ನೀವು ನನ್ನ ಸಾಯಿಸಿದ್ಮೇಲೆ ನಮ್ ತಾಯಿ ಗುಮ್ತಾಜ್ ಅಲ್ಲ ಚಿಚೆ ಮಮ್ತಾಜ್ ಹೇಗೆ ಜೀವನ ಮಾಡ್ತಾರೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಏನು ಭಯ ಪಡಬೇಡ, ನಾನು ಅಬ್ದುಲ್ ಖಾದಿರ್ ಇದ್ದೀನಿ. ಏನಪ್ಪ ನೀನು ಮುಸಲ್ಮಾನ? ಹೌದೌದು. ಒಳ್ಳೆ ಕೆಲಸ ಮಾಡಿದ್ರಪ್ಪ, ಮೊದ್ಲೇ ಹೇಳಿದ್ದು ತುಂಬಾ ಒಳ್ಳೇದಾಯ್ತು. ಈ ಊರ್ನಲ್ಲಿ ನಾವು ಮುಸ್ಲಿಮರು ಅಣ್ಣ ತಂದಿರಿ ತಂಗಿದ್ದೀವಿ. ಅಕಸ್ಮಾತ್ ನಾನ್ ನಿಮ್ನ ಸಾಯಿಸ್ಬಿಟ್ಟಿದ್ರೆ ಊರ್ನಲ್ಲಿ ಹಿಂದೂ ಮುಸ್ಲಿಂ ಕಲಾಟೆ ಶುರು ಆಗ್ಬಿಡೋದು. ಮೊದ್ಲು ಬಿಚ್ಚರ ಅಲ್ಲ, ನಮ್ಮನ್ ಕಾಪಾಡ್ಬಿಟ್ಟ. ಏ ವೀರು, ಲೋ ಬಸ್ವ, ನಮ್ಮೂರಿಗೆ ಹೋಗೋ ಕೊನೆ ಬಸ್ ಬಂತು, ಬೇಗ ಬೇಗ ಬರ್ರೋ. ವೀರು ಭದ್ರ ಬಸ್ವಾನ, ನಮ್ಗೆ ಮೋಸ ಮಾಡ್ತೀರಾ? ಹಿಡಿದ್ ಕಟ್ಟ. ನನ್ನ ತಂಗಿ ಮದ್ವೆ ಮಾಡಕ್ ಒಂದ್ ಒಳ್ಳೆ ಊರ್ ತೋರಿಸು ಅಂದ್ರೆ ನನ್ನ ಸಮಾಧಿ ಕಟ್ಟಕ್ ಊರ್ ತೋರಿಸ್ತೀಯಾ? ಏ ಪಸ್ಯ, ನಮ್ಮನ್ನೇನ್ ಐಲ್ ಪೈಲು ಅನ್ಕೊಂಡಿದ್ಯ? ಎಷ್ಟು ದಿನದಿಂದ ಕಾಯ್ಕೊಂಡಿದ್ದೆ. ನಿಮ್ಮಪ್ಪ ಮೈಸೂರ್ ಮಹಾರಾಜ, ನಿಮ್ಮಮ್ಮ ಮಹಾರಾಣಿ, ನಿಮ್ ತಂಗಿ ಯುವರಾಣಿ, ಅದಕ್ಕೆ ರಾಜವಂಶದವ್ರನ್ನೇ ಹುಡುಕ್ತಾ ಇದ್ಯಾ? ಲೇ ಕಾಂತಿಗೆ ತಕ್ಕ ಬಂತೆ ಅಂದಾಗೆ ಈ ಹಳ್ಳಿಲಿ ಯಾವ್ದಾದ್ರು ಗಂಡು ನೋಡಿ ಗಂಟ ಹಾಕೋದ್ ಬಿಟ್ಟು ಹಳ್ಳಿ ಹುಟ್ಟಿದ ಕತ್ತೆಗೆ ಹಳ್ಳಿ ಬಾಳೆ ಮಾಡ ಬರಕಿಲ್ಲ. ನೋಡಯ್ಯ ನೋಡಯ್ಯ, ನನ್ ತಂಗಿ ಕೈನ ರಾಗಿ ಬೀಸಿ ಬೀಸಿ ಅವಳು ಕೈಯೆಲ್ಲ ಕಲ್ಲಾಗೋಗಿದೆ. ಅವಳು ಹೋಗೋ ಊರಲ್ಲಿ ಒಂದು ರಾಗಿ ಮಿಷಿನ್ ಅಂಗಡಿ ಆದ್ರೂ ಇರಬಾರ್ದ? ಭತ್ತ ಕುಟ್ಟಿ ಕುಟ್ಟಿ ಬೆನ್ನೋವು ಅಂತ ವಾರಕ್ಕೆ ಮೂರ್ ದಿನ ಮಲಗ್ತಾಳೆ. ಅವಳು ಹೋಗೋ ಊರಲ್ಲಿ ಒಂದು ರೈಸ್ ಮಿಲ್ ಆದ್ರೂ ಇರಬಾರ್ದ? ಊರ್ ತೋರಿಸ್ತಾನಂತೆ ಊರ್. ಅದಿರ್ಲಿ ಬಿಡು ವೀರಭದ್ರು, ತಂಗಿ ಬಾಳ ಊರಲ್ಲಿ ಅಟ್ಲೀಸ್ಟ್ ಒಂದು ಟೂರಿಂಗ್ ಟ್ಯಾಕಿಸ್ ಆದ್ರೂ ಇರ್ಬೇಕು, ಇಲ್ಲ ಅಂದ್ರೆ ಅದು ಊರೇನಯ್ಯ. ಓಹೋ, ಲೀಸ್ಟ್ ಅಲ್ಲಿ ಟೂರಿಂಗ್ ಟ್ಯಾಕ್ಸ್ ಬೇರೆ ಸೇರ್ಕೋತಾ? ಯಾಕೆ
ತೆಂಗಿನ ನೋಡಕ್ಕೆ ಅಂತ ಊರ್ಗ ಹೋದಾಗ್ಲಿಲ್ಲ, ಕುಟುಂಬ ಸಮೇತವಾಗಿ ಸಿನಿಮಾ ನೋಡ್ಕೊಂಡು ಈಸಿಯಾಗಿ ಟೈಮ್ ಪಾಸ್ ಮಾಡಬಹುದಲ್ಲ. ಅಂದ್ರೆ ಈ ಎಲ್ಲ ಸೌಕರ್ಯ ಇರೋ ಊರಿಗೇನೆ ನಿನ್ ತಂಗಿನ ಕಟ್ಕೊಳ್ಳೋದು ಅಂತ ತೀರ್ಮಾನ ಮಾಡಿದ್ಯಾ? ನಿನ್ ತಂಗಿ ಸೀತೆಗಿಂತ ಸ್ವಲ್ಪ ಜಾಸ್ತಿ, ಶಬರಿಗಿಂತ ಸ್ವಲ್ಪ ಕಮ್ಮಿ. ಈ ಜನ್ಮದಲ್ಲಿ ನಿನ್ ತಂಗಿ ಮದುವೆ ಆದಂಗೆ.